ನೇಹ ಹಿರೇಮಠ ಅವರ ಹತ್ಯೆಯಾಗಿರುವಂಥ ನೇಹ ಹಿರೇಮಠ ಅವರ ಕುಟುಂಬಕ್ಕೆ ಹರ್ಷಿಕಾ ಪುಣಚ್ ಅವರು ಈಗಾಗಲೇ ಕುಟುಂಬಕ್ಕೆ ಸಾಂತ್ವನ ನೀಡಿ ಹೋರಾಟ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನೆಕಾರರಿಗೂ ಸಾಥ್ ನೀಡಿದ್ದಾರೆ. ಇನ್ನು ಸದ್ಯ ನಮ್ಮೊಂದಿಗೆ ಹರ್ಷಿಕಾ ಪುಣಚ್ ಅವರಿದ್ದಾರೆ. ಈ ಒಂದು ವಿಚಾರ ಕುರಿತಂತೆ ಮಾತನಾಡಿಸುವುದಕ್ಕೆ ಮೇಡಮ್, ನಿಜಕ್ಕೂ ಕೂಡ ಈ ಒಂದು ಘಟನೆ ಆಗಬಾರ್ದಾಗಿತ್ತು, ಈ ಒಂದು ವಿಚಾರ ಕುರಿತಂತೆ ಹೇಳಿ. ತುಂಬ ಏನು ಹೇಳೋದು, ಮನಸ್ಸೆಲ್ಲ ಕಲ್ಕಿ ಒಂಥರ, ನಮ್ಗೆ ಯಾಕೆ ಈ ಥರ ಬೇಕಾ, ನಾವು ಈ ಥರ ಜಾಗದಲ್ಲಿ ನಾವು ಹುಟ್ಟಿದೀವ ಅನ್ನೋ ಥರ ಅನಿಸ್ಬಿಟ್ಟಿದೆ. ಯಾಕಂದರೆ ಏನು ಗೊತ್ತಾ ಸರ್, ಕರ್ನಾಟಕ ಅನ್ನೋದು ಪ್ರತಿಯೊಬ್ಬರು ಬೇರೆ ಬೇರೆ ದೇಶದಲ್ಲಿರೋರೆಲ್ಲ ನಮ್ಮ ದೇಶಕ್ಕೆ ಬರಬೇಕು, ನಮ್ಮ ಕರ್ನಾಟಕಕ್ಕೆ ಬರಬೇಕು ಅಂತ ಅನ್ಕೊತಾರೆ. ಯಾಕಂದರೆ ಇಲ್ಲಿರುವಂಥ ಎಜುಕೇಷನ್ನು, ಇಲ್ಲಿರುವಂಥ ಸಿಸ್ಟಮು ಎಲ್ಲೂ ಇಲ್ಲ ಅಂತ. ಆ ಥರ ಇರಬೇಕಾದ್ರೆ ನಮ್ಮ ಮಧ್ಯಾಹ್ನೇ ಈ ಥರ ಒಂದು ಹೆಣ್ಮಗು ಅದು ಹಾಡು ಹಗಲಲ್ಲಿ ಇಷ್ಟು ಜನರ ಮಧ್ಯ ಈ ಥರದ್ದು ಒಂದು ನಡೆಯುತ್ತೆ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಆ ಬ್ರುಟಾಲಿಟಿ ಅನ್ನೋದಕ್ಕೆ ಒಂದು ಲೆವೆಲೇ ಇಲ್ವಾ? ಒಂದು ಇಂಜೆಕ್ಷನ್ ಚುಚ್ಚಿದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ. ಆ ಹೆಣ್ಮಗುಗೆ ಆ ರೀತಿ ಅವನು ಸ್ಟ್ಯಾಬ್ ಮಾಡಿದಾನಲ್ಲ ಅಂದರೆ ಮನಸ್ಸಲ್ಲಿ ಒಂದು ಮನುಷ್ಯತ್ವ ಬಿಟ್ಬಿಡಿ, ಒಂದು ಮನಸ್ಸು ಅನ್ನೋದು ಬೇಕಲ್ವಾ? ಮನಸ್ಸು ಅನ್ನೋದಿದ್ರೆ ಯಾರು ಮಾಡಲ್ಲ ಇದನ್ನು. ಸೊ ಖಂಡಿತ ಕಠಿಣವಾದ ಕಠಿಣ ಶಿಕ್ಷೆ ಆಗಬೇಕು ಸರ್. ಯಾಕೆ ಗೊತ್ತಾ, ಇದು ಏನಾಗ್ಬಿಡಿದೆ ಗೊತ್ತಾ, ಹೋರಾಟ ಮಾಡ್ತಾರೆ ಪಾಪ ಹುಡುಗರು ಎಲ್ಲರೂ ಸೇರಿ ಒಂದು ಹೋರಾಟ ಮಾಡ್ತಾರೆ, ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾರೆ. ನಾವು ಇದೇ ರಾಯಚೂರಿಗೆ ಮಧು ಪತ್ತರ್ ಕೇಸಿಗೆ ನಾವು ಹೋರಾಟಕ್ಕೆ ಹೋಗಿದ್ವಿ. 50,000 ಸ್ಟೂಡೆಂಟ್ಸು ಸೇರಿದರು ಪ್ರೊಟೆಸ್ಟ್ಗೆ. 50,000 ಸ್ಟೂಡೆಂಟ್ಸ್ ಸೇರಿ ಪ್ರೊಟೆಸ್ಟ್ ಮಾಡಿದಾಗ ಅಲ್ಲೇನಾಯಿತು, CBIಗೆ ವರದಿ ಮಾಡಿದ್ದೀವಿ ಅಂತ. ಇವಾಗ ಅಪ್ಡೇಟ್ ಏನು ನಮ್ಗೆ ಗೊತ್ತಿಲ್ಲ ಸರ್. ನಾನು ಹೇಳೋದೇನೆಂದರೆ ಹಂಗಾಗಬಾರ್ದು, ಕೃತ್ಯ ನಡೀತಾ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಆಗಬೇಕು, ಇಮ್ಮಿಡಿಯೇಟ್ ಲಾ ಬರಬೇಕು. ಅವಾಗೇನಾಗುತ್ತೆ, ಆ ಥರ ಮನಸ್ಥಿತಿ ಇರೋನು ಕೂಡ ಹೆದರ್ಕೊತಾನೆ, ಅವನು ಉಚ್ಚೆ ಮಾಡ್ಕೊತಾನೆ, ಅಯ್ಯೋ ಹೋ ನನ್ನನ್ನು ಸಾಯಿಸ್ಬಿಡ್ತಾರೆ, ಇವತ್ತು ನಾನೇನಾದರೂ ಇದ್ರೆ ನಾಳೆ ನನ್ನನ್ನು ಕೊಂದು ಬಿಡ್ತಾರೆ ಅಂತ ಆ ಥರ ಹೆದರಿಕೆ ಬರಬೇಕು. ನಾನು ನೀವು ಧ್ವನಿ ಎತ್ತಿದ ವಿಚಾರ ಕುರಿತಂತೆ ಒಂದು ಪ್ರಮುಖವಾಗಿ ನಮ್ಮ ಕಾನೂನು ವ್ಯವಸ್ಥೆನೇ ಆಗಿದೆ, 100 ಕೊಲೆ ಮಾಡಿದ್ರು ಒಂದು ಕೊಲೆ ಮಾಡಿದ್ರು ವ್ಯವಸ್ಥೆ ಆಗಿದೆ ಅಲ್ವಾ? ಬಟ್ ಅದೇನು ಪ್ಲ್ಯಾನ್ ಮಾಡ್ತಿದ್ದಾರೆ ಸರ್, ಫಾಸ್ಟ್ ಟ್ರ್ಯಾಕ್ ಲಾ ತರಬೇಕು ಅಂತ ನಾನು ಓದ್ದೆ ಎಲ್ಲೋ ಒಂದು ಕಡೆ. ಫಾಸ್ಟ್ ಟ್ರ್ಯಾಕ್ ಆಗಿ ಡಿಸಿಷನ್ಸ್ ಆಗಬೇಕು, ಫಾಸ್ಟ್ ಟ್ರ್ಯಾಕ್ ಆಗಿ ಅಲ್ಲ CID ಬಂದು ಅದು ಬಿಟ್ಟು ಫಾಸ್ಟ್ ಟ್ರ್ಯಾಕ್ ಲಾ ಅನ್ನೋದನ್ನು ತರಬೇಕು ಅಂತ. ಅದೇನಂದರೆ ಇಮಿಡಿಯೇಟ್ ಆ್ಯಕ್ಷನ್ಸು, ಅಂದರೆ ನೀವು 1 ವರ್ಷ 2 ವರ್ಷ ಈಗ ಏನಾಗ್ತಿದೆ ಗೊತ್ತಾ ಸರ್, ಕೃತ್ಯ ಆಗುತ್ತೆ, ಅವ್ನು ಜೈಲ್ಗೆ ಹೋಗ್ತಾನೆ, ಮತ್ತೆ ಬೇಲಲ್ಲಿ ಬರ್ತಾನೆ, ಮತ್ತೆ ಇನ್ನೊಂದು ಸಾವು ಮಾಡ್ತಾನೆ, ಮತ್ತೆ ಇನ್ನೊಂದು ಸತಿ ಇನ್ನೊಂದು ಯಾರನ್ನೂ ಸಾಯಿಸ್ತಾನೆ, ಇದಾಗ್ತಾನೇ ಹೋಗ್ತಾ ಇರುತ್ತೆ. ಸೊ ಇದಕ್ಕೆ ಎಂಡು, ಇದಕ್ಕೆ ನೀವು ಹೇಗೆ ಮುಕ್ತಾಯಗೊಳಿಸ್ಬೋದು ಅಂದರೆ ಅವನೇನಾದ್ರು ಮಾಡಿದ್ನ ಇಮ್ಮಿಡಿಯೇಟ್ ಶಿಕ್ಷೆ. ಸೊ ಇನ್ನೊಬ್ಬ ಯೋಚನೆ ಮಾಡೋಕ್ಕಾಗಲ್ಲ ಹಾಗೆ ಮಾಡ, ಅವಾಗೇನಾಗುತ್ತೆ. ಆ್ಯಂಡ್ ಅದಕ್ಕಿಂತ ನಾನು ಹೇಳೋದೇನೆಂದರೆ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ನು ಸರ್ ನಮ್ಮ ಇಲ್ಲಿಂದ ಬರಬೇಕು. ಇವಾಗ ಎಲ್ಲರೂ ಏನು ಗೊತ್ತಾ, ಅವ್ರ ಮನೇಲಿ ಆಗೋವರೆಗೂ ಅವ್ರು ಯಾರೂ ರಿಯಾಕ್ಟ್ ಮಾಡಲ್ಲ, ಅವ್ರ ಮನೇಲಿ ಆಗೋವರೆಗೂ ಆ ನೋವು ಯಾರಿಗೂ ಗೊತ್ತಾಗಲ್ಲ. ಆ ಹುಡುಗಿ ಮನೇಲಿ ಹೆಂಗಿರ್ಬೋದು ಸರ್, ಆ ಪರಿಸ್ಥಿತಿ ಹೆಂಗಿರ್ಬೋದು, ನಾನು ಹೇಳೋದು ಅದನ್ನು ಯಾರೂ ಯೋಚನೆ ಮಾಡಲ್ಲ. ಸೊ ನನ್ನ ಪ್ರಕಾರ ದಯವಿಟ್ಟು ಪ್ರತಿಯೊಬ್ಬರನ್ನೂ ನಿಮ್ಮ ಫ್ಯಾಮಿಲಿ ಅಂದ್ಕೊಳ್ಳಿ. ಪ್ರತಿ ಹೆಣ್ಣು ಮಗುನೂ ಲಕ್ಷ್ಮಿನೇ, ಪ್ರತಿ ಹೆಣ್ಣು ತಾಯಿನೇ ದೇವಿನೇ. ಆ ಹೆಣ್ಣನ್ನು ಅಷ್ಟೇ ರೆಸ್ಪೆಕ್ಟ್ ಕೊಡಿ, ಅಷ್ಟೇ ಪ್ರೀತಿಯಿಂದ ನೋಡಿ, ರೆಸ್ಪೆಕ್ಟಿಂದ ನೋಡಿ. ನಿಮ್ಮ ಸುತ್ತಮುತ್ತ ಇರೋ ಯಾವುದೇ ಹೆಣ್ಣಿಗೆ ಆ ಥರ ಪ್ರಾಬ್ಲಮ್ ಆದರೂ ದಯವಿಟ್ಟು ನಿಂತ್ಕೊಳ್ಳಿ, ಅದನ್ನು ಏನು ಹೇಳೋದು ಆಗಲಿ ಅಂತ ಬಿಡಬೇಡಿ, ಅದನ್ನು ತಡೀರಿ ಅಲ್ಲೇ ಅಂತ ಕೇಳ್ಕೊಂಡು. ಪ್ರೀತಿ ಒಪ್ಪಲಿಲ್ಲ ಅಂತೇಳಿ ಹೃದಯಕ್ಕೆ 1 ಬಾರಿ ಚುಚ್ಚುವುದು, 30 ಸೆಕೆಂಡ್ಗಳಲ್ಲಿ 14 ಬಾರಿ ಚುಚ್ಚುವುದು. ನನಗೆ ಸರ್ ಏನು ಗೊತ್ತಾ, ಇದು ಏನನ್ನು ನಾನು ಬೈಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಅವನ ಮನಸ್ಥಿತಿ ಆ ರೀತಿ ಕೆಟ್ಟದಾಗೋದಕ್ಕೆ ಏನು ಕಾರಣ, ಸರೌಂಡಿಂಗ್ ಕಾರಣನ? ಈಗ ಅವನ ಬಗ್ಗೆ ನನಗೆ ಮಾತಾಡಲಿಕ್ಕೂ ಸಹ ನನಗೆ ಇಷ್ಟ ಇಲ್ಲ ಸರ್. ಯಾಕಂದರೆ ಅಂಥ ಒಂದು ಅಮಾನುಷ ಕೃತ್ಯ ಮಾಡಿದವನ ಬಗ್ಗೆ ನನಗೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ. ನಾನು ಅವನಿಗೆ ಯಾವುದೇ ರೀತಿ ಪಬ್ಲಿಸಿಟಿ ನಾನು ಕೊಡಲಿಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದರೆ ಅವನು ನೀಚ, ಅವನು ಕೊಲೆ ಮಾಡಿದ್ದಾನೆ ಒಂದು ಒಂದು ಸರ್. ಪ್ರೀತಿ ಏನು ಗೊತ್ತಾ, ನಿಜವಾಗ್ಲೂ ಪ್ರೀತಿಸೋರು. ಈಗ ಪ್ರೀತಿ ಪ್ರೀತಿ ಅಂತ ಇವ್ರು ಮಾಡ್ತಿದ್ದಾರೆ, ಇವ್ರು ನನಗೆ ಯಾವ ಪಾಲಿಟಿಕ್ಸ್, ನಾವು ಯಾವ ಪಾರ್ಟಿಯಲ್ಲೂ ಇಲ್ಲ, ನಮ್ಗೆ ಯಾವ ಪಾಲಿಟಿಕ್ಸ್ ಇಲ್ಲಿ ಬೇಡ. ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಅಷ್ಟೇ. ಇಲ್ಲಿ ಏನಾಗ್ತಿದೆ, ಒಬ್ಬರು ಲವ್ ಜಿಹಾದ್ ಅಂತಾರೆ, ಒಬ್ಬರು ಲವ್ ಫೇಲಿಯರು ಅಂತಾರೆ, ಒಬ್ರು ಇನ್ನೊಂದು ಹೇಳ್ತಾರೆ ಪ್ರೀತಿನ ಒಪ್ಕೊಂಡಿಲ್ಲ ಅಂತಾರೆ. ಅದೆಲ್ಲ ಬಿಡಿ, ಆ ಹೆಣ್ಮಗು ಜೀವ ವಾಪಸ್ ಬರುತ್ತಾ? ಆ ಹೆಣ್ಮಗುನ ವಾಪಸ್ ಕರ್ಕೊಂಡು ಬರೋಕ್ಕಾಗತ್ತಾ ನಿಮಗೆ? ದೆನ್ ಟೇಕ್ ಸ್ವಿಫ್ಟ್ ಆ್ಯಕ್ಷನ್, ಏನಾದರೂ ಒಂದು ಮಾಡಿ ಆ ಹೆಣ್ಮಗುಗೆ ನ್ಯಾಯ ಸಿಗೋ ಹಂಗೆ ಮಾಡಿ ಅಂತ. ಸೊ
ನನಗೆ ಅವನ ಬಗ್ಗೆ ನನಗೆ ಮಾತಾಡಲಿಕ್ಕೆ ಯಾವ ಇಂಟ್ರೆಸ್ಟೂ ಇಲ್ಲ, ನನಗೆ ಬೇಕಾಗೂ ಇಲ್ಲ. ಸರ್, ಶಿಕ್ಷೆ ಆಗ್ಬೇಕು ನಿಮ್ಮ ಪ್ರಕಾರ ಅವನಿಗೆ ಯಾವ ಶಿಕ್ಷೆ ಆಗಬೇಕು, ಆಮೇಲೆ ಏನು ಲಾಭ? ಸರ್, ಶಿಕ್ಷೆ ಹೆಂಗಿರಬೇಕು ಗೊತ್ತಾ? ನಾನು ಇವನಿಗೆ ಅವನಿಗೆ ಅಂತ ಹೇಳಲ್ಲ. ನಾನು ಹೇಳೋದೇನೆಂದರೆ, ನೀನು ಒಬ್ಬನ ಕೈಗೆ ನೋವು ಮಾಡ್ತೀಯ, ನಿನ್ನ ಕೈಗೆ ನೋವು ಆಗಬೇಕು. ನೀನು ಒಬ್ಬನ ಕೊಲೆ ಮಾಡ್ತೀಯ, ನೀನು ಕೊಲೆ ಆಗಬೇಕು. ನೀನು ಒಬ್ಬನಿಗೆ ನೀನು ಹೆರಾಸ್ ಮಾಡೋಕ್ಕೆ ಬರ್ತೀಯ, ನೀನು ಕೆಟ್ಟ ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡ್ತೀಯ, ನೀನು ಜೈಲಿಗೆ ಹೋಗಬೇಕು. ನಿನಗೆ ಅದೇ ರೀತಿ ಪೊಲೀಸ್ ಅವ್ರು ನಿಂದನೆ ಮಾಡಬೇಕು. ನಿನಗೆ ಒಳಗಡೆ ಕೂತ್ಕೊಂಡು ಚೆನ್ನಾಗಿ ಏರೋಪ್ಲೇನ್ ಎತ್ತಬೇಕು. ಇದೇನಾಗುತ್ತೆ, ಈ ಥರ ಆದಾಗ ಏನಾಗುತ್ತೆ ಗೊತ್ತಾ ಸರ್? ಹೆದರ್ಕೊಳ್ತಾರೆ, ಯಾರು ಮುಂದೆ ಬರಲ್ಲ. ಸೊ ಅದಾಗಬೇಕು ಅಷ್ಟೇ. ಕೆಲವೊಂದು ವಿಚಾರದಲ್ಲಿ ಉತ್ತರ ಕರ್ನಾಟಕಕ್ಕೆ ಏನಾದರೂ ದೊಡ್ಡ ಇನ್ಸಿಡೆಂಟ್ ನಡೆದಾಗ ಬೆಂಗಳೂರಿನೊಳಗೆ ಅಷ್ಟೇ ಸೀಮಿತ ಆಗಿರ್ತಾರೆ ನಟ ನಟಿಯರು ಅನ್ನೋ ಒಂದು ಭಾವ ಇವತ್ತನ್ನು ಎಲ್ಲವುಗಳನ್ನು ನಿಜ ಸುಳ್ಳು ಮಾಡಿ ಸರ್. ನನ್ನ ಪ್ರಕಾರ ಏನು ಗೊತ್ತಾ, ಯಾರು ಕೂತ್ಕೊಂಡು ಇವಾಗ ನಾವು ಮಧುಪತ್ತರಾದಾಗಲೂ, ಮಧುಪತ್ತರ್ ರಾಯಚೂರಲ್ಲಿ ಆದಾಗಲೂ ಕೂಡ ರಾಯಚೂರು ದೂರ ನಾವು ಅಲ್ಲಿ ಹೋಗೋದು ಅಲ್ಲ. ನಮಗೇನಂದರೆ ನಮ್ಮ ಹೆಣ್ಣುಮಗಳು, ನಾನು ಒಬ್ಬ ಹೆಣ್ಣುಮಗು, ಈ ಥರ ಆದಾಗ ನಾವು ನಿಂತ್ಕೋಬೇಕು ಅಂತ ಹೇಳಿ ನಾವು ಬಂದ್ವಿ. ಸರ್, ಟ್ವೀಟ್ ಹಾಕ್ಬೋದು, ಮೆಸೇಜ್ ಹಾಕ್ಬೋದು, ಫೇಸ್ಬುಕ್ಕಲ್ಲಿ ಸ್ಟೇಟಸ್ ಹಾಕ್ಬೋದು ಸರ್, ಅದು ಸಪೋರ್ಟ್ ಮಾಡ್ದಂಗಲ್ಲ. ನೀವು ಬಂದು ಆ ಫ್ಯಾಮಿಲಿಗೆ ಒಂದು ಸಾಂತ್ವನ ಹೇಳಿ ನಿಂತ್ಕೊಳ್ಳಿ. ಒಂದಷ್ಟು ಸ್ಟೂಡೆಂಟ್ಸಿಗೆ ಒಂದು ಧೈರ್ಯ ಬರುತ್ತೆ, ಒಂದಷ್ಟು ಪ್ರತಿಭಟನೆ ಮಾಡೋದಕ್ಕೆ ಅವ್ರಿಗೂ ಒಂದು ಶಕ್ತಿ ಸಿಕ್ಕಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಬೆಂಗಳೂರಿಂದ ಹುಬ್ಳಿಗೆ ಬಂದಿದ್ದೀವಿ. ವಿ ಆರ್ ವಿತ್ ನೇಹಾಸ್ ಫ್ಯಾಮಿಲಿ. ನಮಗೆ ಯಾವುದು ಪಾಲಿಟಿಕ್ಸ್ ಇಲ್ಲಿ ಬೇಡ ಸರ್, ಆ ಹೆಣ್ಮಗುಗೆ ನ್ಯಾಯ ಕೊಡಿ ಅಷ್ಟೇ. ನಿಮ್ಮ ವಿಚಾರದಲ್ಲಿ ಜೋಶಿ ಅವ್ರನ್ನ ಸಹಿತ ಭೇಟಿಯಾದಿರಿ, ಈಗಾಗಲೇ ನೀವು ಭುವನ್ ಸರ್ ಅವೆಲ್ಲ ತುಂಬ ನೋವನ್ನು ಹಂಚಿಕೊಂಡು ಎಲ್ಲ ಇದಾಗಿದ್ದೀರಿ, ಜೋಶಿ ಅವ್ರನ್ನ ಭೇಟಿಯಾಗಿ ಏನು ವಿಚಾರ? ಸರ್, ಅವರು ಒಬ್ಬ ದಿಟ್ಟ ನಾಯಕ, ನಾವು ತುಂಬ ರೆಸ್ಪೆಕ್ಟ್ ಮಾಡುವಂಥ ಯೂನಿಯನ್ ಮಿನಿಸ್ಟರ್ ಅವರು. ತುಂಬ ಖುಷಿಯಾಯಿತು ಸರ್, ನಮಗೆ ಆ ಥರ ಒಂದು ಇನ್ಸಿಡೆಂಟ್ ಆದಾಗ ಮೊದಲು ಅವರು ಅವರ ಟ್ವಿಟರ್ನಲ್ಲಿ ಟ್ವೀಟ್ ಹಾಕ್ಕೊಂಡ್ರು ನಮ್ಮ ಬಗ್ಗೆ, ಈ ಥರ ಆಗಬಾರ್ದು, ಸೆಲೆಬ್ರಿಟೀಸ್ ಆಗಿ ಅವರಿಗೆ ಈ ಥರ ಪ್ರಾಬ್ಲಮ್ ಆದಾಗ ಕಾಮನ್ ಮ್ಯಾನಿಗೆ ಎಷ್ಟು ಕಷ್ಟ ಆಗ್ತಿರ್ಬೋದು, ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂತ ಅವರು ಪ್ರಶ್ನೆ ಮಾಡಿದರು. ತುಂಬ ಹೆಮ್ಮೆ ಇದೆ ನನಗೆ ಅವ್ರ ಮೇಲೆ, ಅವ್ರು ಮಾಡಿದಂಥ ಕೆಲಸಗಳ ಮೇಲೆ. ಅವರು ನಮ್ಮ ಬಗ್ಗೆ ಈ ಥರ ಮೆನ್ಷನ್ ಮಾಡಿದಾಗ ನಾವು ಅವ್ರನ್ನ ಭೇಟಿಯಾಗಿ ಒಂದು ಥ್ಯಾಂಕ್ಸ್ ಹೇಳೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಸೊ ನಾವು ಇವತ್ತು ಅವ್ರನ್ನ ಭೇಟಿಯಾಗಿ ಥ್ಯಾಂಕ್ಸ್ ಹೇಳಿದ್ವಿ. ಅವರು ಕೂಡ ನಮ್ಮ ಸಮಸ್ಯೆ ಬಗ್ಗೆ ತಿಳ್ಕೊಂಡ್ರು. ಮತ್ತು ಈ ಎಲೆಕ್ಷನ್ ಆಗೋವರೆಗೂ ಏನಾಗುತ್ತೆ, ಎಲ್ಲ ಪೊಲಿಟಿಕಲಿ ಇದಾಗುತ್ತೆ, ಎಲೆಕ್ಷನ್ ಆಗಿದ ತಕ್ಷಣ ನಾನು ಅದ್ರ ಕಡೆ ನಾನು ಗಮನ ವಹಿಸ್ತೀನಿ ಅಂತ. ಬಟ್ ಈಗಾಗಲೇ ಪೊಲೀಸ್ ಅವರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಸರ್. ನಾವು ವಾಯ್ಸ್ ಔಟ್ ಮಾಡಿದ್ದೀವಿ, ಪೊಲೀಸ್ ಅವರು ಅವರ ಒಂದು ಇನ್ವೆಸ್ಟಿಗೇಷನ್ ಟೀಮ್ನ ಕ್ರಿಯೇಟ್ ಮಾಡಿದ್ದಾರೆ, ದೇ ಆರ್ ಆಟ್ ಇಟ್. ಸೊ ನಮ್ಮ ಆರೋಪಿಗಳನ್ನ ಎಲ್ಲ ಅವರು ಸಿ ಸಿ ಟಿ ವಿ ಫುಟೇಜಸ್ ಅಲ್ಲಿ ಫೈಂಡ್ ಔಟ್ ಮಾಡೋದು ಎಲ್ಲ ಮಾಡ್ತಾ ಇದೆ. ನಮ್ಮೊಂದಿಗೆ ಇನ್ನು ಭುವನ್ ಸರ್ ಇದ್ದಾರೆ, ಬನ್ನಿ, ಅವರು ಈ ಒಂದು ವಿಚಾರ ಕೊಡ್ತಂತೆ ಸರ್. ನಿಜಕ್ಕೂ ಕೂಡ ಭಾಳ ಹೀಯ ಕೃತ್ಯ ಇದು, ಈ ಒಂದು ವಿಚಾರ ಕೊಡ್ತಂತೆ ಸರ್. ಏನು ಕೇಳಿಲ್ಲ ಸಾರಿ. ನಿಜಕ್ಕೂ ಕೂಡ ಈ ಒಂದು ನೇಹಾ ಹಿರೇಮಠ ಅವರ ಕೃತ್ಯ ಭಾಳ ಹೀಯ ಕೃತ್ಯ, ರಾಜ್ಯಾದ್ಯಂತ ಭಾಳ ಆಕ್ರೋಶ ವ್ಯಕ್ತವಾಗಿದೆ, ಈ ಒಂದು ವಿಚಾರ ಕೊಡ್ತಂತೆ ಏನು ಸರ್? ತುಂಬ ಖಂಡನೀಯ, ಈ ಥರ ಕೃತ್ಯಗಳು ನಡಿಬಾರ್ದು. ಆದರೆ ನಮ್ಮ ಕರ್ನಾಟಕದಲ್ಲಿ ವಿಪರ್ಯಾಸ ಏನು ಅಂತಂದರೆ, ಇದು ಮೊದಲನೇ ಬಾರಿ ಆಗ್ತಿರೋದಲ್ಲ ಸರ್. ಸುಮಾರು ವರ್ಷಗಳಿಂದ, ಈಗ ಇವ್ರು ಹೇಳ್ದಂಗೆ ಮಧುಪತ್ರ ಕೇಸ್ ಇರಲಿ, ಶ್ರುತಿಯವ್ರ ಕೇಸ್ ಇರಲಿ, ಹಲವಾರು ವರ್ಷಗಳಿಂದ ನಡೀತಾನೆ ಬರ್ತಾ ಇದೆ, ನಡೆಯುತ್ತೆ. ಕಾವಿದ್ದಾಗ ಎಲ್ಲ ಹೋಗ್ತೀವಿ, ಸಾಂತ್ವನ ಹೇಳ್ತೀವಿ, ಮೀಡಿಯಾದಲ್ಲಿ ಬರುತ್ತೆ, ಎಲ್ಲ ದೊಡ್ಡ ಮಟ್ಟಕ್ಕೆ ಮೀಡಿಯಾ ಕವರ್ ಆಗುತ್ತೆ, ಎಲ್ಲ ಆಗುತ್ತೆ. ಅದಾದಮೇಲೆ ಒಂದು 20 ದಿವಸ ಆದಮೇಲೆ ಅವ್ರನ್ನ ಮೂಸ್ ನೋಡೋರು ಯಾರೂ ಇರಲ್ಲ ಸರ್. ಅಪ್ಪ ಅಮ್ಮನ ಅಳುಗೆ ಯಾರೂ ಇರಲ್ಲ ಸರ್. ನಾವು ಮಧುಪತ್ರ ಕೇಸ್ಗೆ ಹೋದಾಗಲೂ ಕೂಡ ಸಿ ಐ ಡಿ ಅದು ಇದು ಅಂದರು, ಸಿ ಐ ಡಿಗೆ ಹೋಯಿತು, ಏನಾಯಿತು? ಆ ಮಗಳಿಗೆ, ಆ ಹೆಣ್ಣುಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಸರ್. ಅದರಿಂದ ನಾನು ಹೇಳೋದು, ಒಂದು ಕಠಿಣವಾದ ಒಂದು ಲಾ ಬರಬೇಕು ಸರ್. ಏನು ಅಂತಂದರೆ, ಈ ಥರ ಮಾಡಿದವರಿಗೆ ಏನೋ ಒಂದು 100% ಶಿಕ್ಷೆ ಆವಾಗಲೇ ಆಗುತ್ತೆ ಅನ್ನೋದು. ಈಗ ಉತ್ತರ ಪ್ರದೇಶದಲ್ಲಿ ನೀವು ನೋಡ್ತಾ ಇದ್ದೀರಿ, ಇನ್ಸ್ಟೆಂಟ್ ಕರ್ಮ ಅನ್ನುವಂಥದ್ದು. ಅಂದರೆ ಇವತ್ತು ನೀವು ಮಾಡಿದ್ರೆ ಇಲ್ಲೇ ಡ್ರಾ, ಇಲ್ಲೇ ಲಾಟ್ರಿ. ಇವತ್ತು ಗಲಾಟೆ ಮಾಡಿದ್ರೆ ಇಲ್ಲೇ ನಿಮಗೆ ಒಂದು ಶಿಕ್ಷೆಯನ್ನು ಕೊಡುವಂಥದ್ದಿರಲಿ, ಅವರ ಮನೆಯನ್ನು ಎತ್ತಿ ಬುಲ್ಡೋಸ್ ಮಾಡುವಂಥದ್ದಿರಲಿ. ಆ ಥರ ಒಂದು ಹೆದರಿಕೆ ಯಾವತ್ತೂ ಈ ಕಾಮುಕರಲ್ಲೋ, ಈ ಥರ ತೊಂದರೆ ಮಾಡೋರಲ್ಲೋ ಬರುತ್ತೋ, ಆ ಹೆದರಿಕೆ ಅವತ್ತು ಈ ಥರ ಕೃತಿಗಳು ನಿಲ್ಲುತ್ತೆ ಹೊರತು, ನಾವು ಎಷ್ಟೇ ಈ ಥರ ಪ್ರತಿಭಟನೆ ಮಾಡಿ, ಎಷ್ಟೇ ಮಾತಾಡಿ, ಎಷ್ಟೇ ಸಾಂತ್ವನ ಹೇಳಿದ್ರು ಇದು ನಡೆಯೋದಿಲ್ಲ. ಆದ್ದರಿಂದ ನಾನು ಒಂದು ಈ ಗೌರ್ಮೆಂಟು ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಪರ್ಮನೆಂಟಾಗಿ ಒಂದು ಸೊಲ್ಯೂಷನ್ನ ಕಂಡುಹಿಡೀರಿ. ಒಂದು ಇನ್ನೊಂದು, ನಮ್ಮ ಜನರ, ಯುವಕರ ಮನಸ್ಥಿತಿ ಬದಲಾಗಬೇಕು ಸರ್. ಪ್ರೀತಿ ಅನ್ನೋದು ಒಬ್ಬರನ್ನ ಕೊಲ್ಲೋದು ಸಾಯಿಸೋದಲ್ಲ ಸರ್. ಪ್ರೀತಿ ಅನ್ನೋದೇನಂತಂದರೆ, ತಾನು ಪ್ರೀತಿ ಮಾಡ್ತಿರೋಳಿಗೆ ಒಂದು ಸಣ್ಣ ಒಂದು ಸ್ಕ್ರ್ಯಾಚ್ ಆದರೂ ಕೂಡ ನಮಗೆ ನೋವಾಗುವಂಥದ್ದು, ಅದು ಪ್ರೀತಿ. ಅದನ್ನು ಆ ಥರ ಒಂದು ಮನಸ್ಸಲ್ಲಿ ನಾವು ಬದಲಾವಣೆಯನ್ನ ಮಾಡ್ಕೋಬೇಕು, ಹಾಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ನ ಕಂಡುಹಿಡಬೇಕು. ನಿಮ್ಮ ಒಂದು ಕುಟುಂಬದ ಫ್ಯಾಮಿಲಿ ವಿಚಾರ, ಗಲಾಟೆ ವಿಚಾರದಲ್ಲಿ ಏನು ತನಿಖೆ ಸರಿಯಾಗಿ ನಡೀತಾ ಇದೆಯಾ? ಏನು ಸರ್, ಅದ್ಭುತವಾಗಿ ನಡೀತಾ ಇದೆ. ನಾವು ಕಮಿಷನರ್ ಅವರನ್ನ ಭೇಟಿಯಾಗಿ ಅವ್ರಿಗೆಲ್ಲ ಡೀಟೇಲ್ಸನ್ನು ಕೊಟ್ಟಿದ್ವಿ. ಎರಡೇ ದಿವಸದಲ್ಲಿ ಸಿ ಸಿ ಟಿ ವಿಗಳನ್ನೆಲ್ಲ ತೆಗೆದು ಆ ಕಳ್ಳರನ್ನ ಐಡೆಂಟಿಫೈ ಮಾಡಿ ನಮ್ಮ ಕೈಯಿಂದನೂ ಕೂಡ ಮಾಜರ್ ಮಾಡಿಸಿ ಎಲ್ಲ ಮಾಡಿದ್ದಾರೆ. ಇನ್ನೊಂದು,
48 ಗಂಟೆಗಳ ಒಳಗಡೆ ಅವ್ರನ್ನ ಒದ್ದು ಒಳಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಅವ್ರು ಏನು ಹೇಳೋದು ಅಂತಂದರೆ, ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ ಸರ್, ಇದು ಹಲವಾರು ಜನರಿಗೆ ಆಗಿರುವಂಥ ಪ್ರಾಬ್ಲಮ್ಮು. ಈ ಕೇಸಿಂದ ನಾವು ಅವ್ರಿಗೆಲ್ರಿಗೂ ಒಂದು ಭರವಸೆಯನ್ನು ಕೊಡೋಕೆ ಇಷ್ಟಪಡ್ತೀವಿ. ಏನು ಅಂತಂದರೆ, ನಿಮಗಾಗಿರುವಂಥದ್ದು ನಿಮ್ಮ ಬೇರೆಯವ್ರಿಗೆ ಆಗಬಾರ್ದು, ಆದರೂ ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥ ಒಂದು ಮೆಸೇಜನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇಷ್ಟು ಈ ಒಂದು ತಮ್ಮ ಒಂದು ನ್ಯಾಯ ಹಿರೇಮಠ ಮತ್ತು ಆ ಒಂದು ತಮ್ಮ ಕುಟುಂಬದ ಆಗಿರುವಂತಹ ಹರ್ಷಿಕ ಪುಣಚ್ ಅವರ ಮತ್ತು ಅವರ ಪತಿಯವರ ಮಾತುಗಳು. ಕ್ಯಾಮ್ರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಬಳ್ಳಿ.